हेलो गाइस, वेलकम बैक टू माय क्लास। सो ई क्लासली ना निमगे एल्ल एडजेक्टिवगळ मीनिंग एग्जांपल्स ना हेळ्कोड्ता इदीनि। तुंबा इंपार्टेंट, वीडियो एंड वर्गू नोडि नोट्स माड्कोळ्ळि। फर्स्ट वन, लश् अंद्रे तुंबा सोंपाद, हुलुसाद अंतीवल्ल, होल, गद्दे, गार्डन, पार्क आतर सिचुएशन अल्लि। इल्लि नोडि, अ लश् ग्रीन फील्ड अंद्रे हच्च हसिराद होल अंतीवल्ल। द पार्क इज लश् विथ ग्रास एंड फ्लवर्स। ಪಾರ್ಕ್ ಹೇಗಿತ್ತು? ಹುಲ್ಲು ಫ್ಲವರ್ಸ್ಗಳಿಂದ ತುಂಬ ಸಮೃದ್ಧವಾಗಿತ್ತು। ಲಶ್ ಅಂದರೆ ನೋಡೋದಕ್ಕೆ ತುಂಬ ಪ್ಲೆಸೆಂಟ್ ಆಗಿರೋದು, ತುಂಬ ಗ್ರೀನರಿ ಕಾಣಿಸೋದು ಎಲ್ಲ ಕಡೆ। ದ ಹಿಲ್ಸ್ ಆರ್ ಕವರ್ಡ್ ಇನ್ ಲಶ್ ಗ್ರೀನ್ ವೆಜಿಟೇಷನ್। ವೆಜಿಟೇಷನ್ ಅಂದರೆ ತುಂಬ ಗಿಡಗಳು ಬೆಳೆದಿರುವಂತಹ, ಗಿಡಗಳಿಂದ ತುಂಬಿರುವಂತಹ ಒಂದು ಏರಿಯಾ, ಪ್ರದೇಶನ ವೆಜಿಟೇಷನ್ ಅಂತಾರೆ, ರೈಟ್? ದ ಹಿಲ್ಸ್ ಆರ್ ಕವರ್ಡ್ ಇನ್ ಲಶ್ ಗ್ರೀನ್ ವೆಜಿಟೇಷನ್। ದ ಪೇಂಟಿಂಗ್ ವಾಸ್ ಸೋ ಬ್ಯೂಟಿಫುಲ್ ವಿತ್ ಲಶ್ ಕಲರ್ಸ್, ಅಂದರೆ ತುಂಬ ಡಾರ್ಕ್ ಕಲರ್ಸ್ಗಳಿಂದ ತುಂಬ ಬ್ಯೂಟಿಫುಲ್ ಆಗಿ, ತುಂಬ ಸಮೃದ್ಧವಾಗಿ ಪೇಂಟಿಂಗ್ ಇತ್ತು। ನೆಕ್ಸ್ಟ್ ಒನ್, ಲ್ಯಾವಿಶ್ ಅಂದರೆ ಅದ್ಧೂರಿಯಾದ, ತುಂಬ ಗ್ರ್ಯಾಂಡ್ ಆಗಿರೋದು ನೋಡೋದಕ್ಕೆ, ತುಂಬ ಎಕ್ಸ್ಪೆನ್ಸಿವ್ ಆಗಿರೋದು। ಇಲ್ಲಿ ನೋಡಿ, ಲ್ಯಾವಿಶ್ ಹೌಸ್, ಯಾವುದಾದ್ರೂ ಒಂದು ಮನೆ ನೋಡ್ತೀರಾ, ಅದು ತುಂಬ ಗ್ರ್ಯಾಂಡ್ ಆಗಿರುತ್ತೆ, ತುಂಬ ಎಕ್ಸ್ಪೆನ್ಸಿವ್, ತುಂಬ ಖರ್ಚಾಗಿರುತ್ತೆ। ಅದೇ ಥರ ಲ್ಯಾವಿಶ್ ಗಿಫ್ಟ್ಸ್, ಲ್ಯಾವಿಶ್ ಪಾರ್ಟಿ, ಲ್ಯಾವಿಶ್ ಬ್ಯಾಂಕ್ವೆಟ್, ಬ್ಯಾಂಕ್ವೆಟ್ ಅಂದರೆ ಔತಣ ಕೂಟ। ಐ ಮಸ್ಟ್ ಸೇ ದ ಫುಡ್ ವಾಸ್ ಲ್ಯಾವಿಶ್, ಅಂದರೆ ಊಟದಲ್ಲಿ ತುಂಬ ವೆರೈಟೀಸ್ ಇತ್ತು, ತುಂಬ ರುಚಿಯಾಗಿತ್ತು, ತುಂಬ ಗ್ರ್ಯಾಂಡ್ ಆಗಿತ್ತು ಅಂತ ಹೇಳೋದು। ದೇ ಆರ್ ಲಿವಿಂಗ್ ಇನ್ ಅ ವೆರಿ ಲ್ಯಾವಿಶ್ ಲೈಫ್ ಸ್ಟೈಲ್, ಅಂದರೆ ತುಂಬ ಗ್ರ್ಯಾಂಡ್, ತುಂಬ ಅದ್ಧೂರಿಯಾಗಿರ್ತಾರೆ ಯಾವಾಗಲೂ ಅವರು। ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಲ್ಯಾವಿಶ್ ವೆಡ್ಡಿಂಗ್ಸ್ ಐ ಹ್ಯಾವ್ ಎವರ್ ಬೀನ್ ಟು। ಹಾಂ, ಇದು ಕೇಳಿರ್ತಿರಲ್ಲ, ಮದುವೆ ತುಂಬ ಗ್ರ್ಯಾಂಡ್ ಆಗಾಯಿತು ಅಂತ ಹೇಳ್ತಿರಲ್ವ, ಅದೇ ತುಂಬ ಖರ್ಚಾಗಿದ್ರೆ ಆ ಥರ ಹೇಳ್ಬೋದು ನೀವು, ಲ್ಯಾವಿಶ್ ವೆಡ್ಡಿಂಗ್ ಅಂತ, ರೈಟ್? ನೆನ್ಪಿಟ್ಕೊಳ್ಳಿ ವರ್ಡ್। ಸೊ ಬೀನ್ ಟು ಸಮ್ವೇರ್ ಇರುತ್ತಲ್ವ, ಅಂದರೆ ನೀವು ಒಂದು ಕಡೆಗೆ ವಿಸಿಟ್ ಕೊಟ್ಟಿರೋದು, ಹೋಗಿ ಬಂದಿರೋದು। ಆ್ಯಂಡ್ ನೆಕ್ಸ್ಟ್ ಒನ್, ಎಕ್ಸ್ಟ್ರಾವಿಗೆಂಟ್ ಅಂದರೆ ಸೂಪರ್ ಸೂಪರ್ ಎಕ್ಸ್ಪೆನ್ಸಿವ್, ತುಂಬ ಖರ್ಚಾಗಿರೋದು, ಲಿಮಿಟ್ ಮೀರಿ ಖರ್ಚಾಗಿರುತ್ತೆ ಒಂದಕ್ಕೆ, ಎಕ್ಸ್ಟ್ರೀಮ್ ಆಗಿ ಖರ್ಚು ಮಾಡಿರ್ತಾರೆ ಅದಕ್ಕೆ, ಅಷ್ಟು ಬೇಕಾಗಿರೋದಿಲ್ಲ, ತುಂಬ ದುಡ್ಡು ವೇಸ್ಟ್ ಮಾಡಿ ಖರ್ಚು ಮಾಡಿ ಅದನ್ನು ಗ್ರ್ಯಾಂಡ್ ಆಗಿ ತೋರಿಸ್ತಾರಲ್ವ, ಆವಾಗ ಎಕ್ಸ್ಟ್ರಾವಿಗೆಂಟ್ ಅನ್ನಬೇಕು। ಅ ಪೊಲಿಟಿಷಿಯನ್ಸ್ ಡಾಟರ್ಸ್ ಎಕ್ಸ್ಟ್ರಾವಿಗೆಂಟ್ ವೆಡ್ಡಿಂಗ್, ಲ್ಯಾವಿಶ್ಗಿಂತ ಒಂದು 100 ಟೈಮ್ಸ್ ಜಾಸ್ತಿ ಇದ್ದರೆ ಅದು ಎಕ್ಸ್ಟ್ರಾವಿಗೆಂಟ್ ಆಗೋಗುತ್ತೆ, ಅಂದರೆ ಮಿತಿಮೀರಿ ಖರ್ಚು ಮಾಡಿರ್ತಾರೆ ಆ ವೆಡ್ಡಿಂಗ್ನಲ್ಲಿ ಆವಾಗ, ರೈಟ್? ಹ್ಯಾವ್ ಯು ಸೀನ್ ದ ಎಕ್ಸ್ಟ್ರಾವಗೆಂಟ್ ಹೌಸ್ ಆಫ್ ಮುಕೇಶ್ ಅಂಬಾನಿ? ಸೊ ನೀವು ಇಂಟರ್ನೆಟ್ನಲ್ಲಿ ನೋಡಿ ಅಂಬಾನಿ ಹೌಸ್, ಅದು ತುಂಬ ಎಕ್ಸ್ಟ್ರಾವಗೆಂಟ್ ಆಗಿದೆ, ಅದರಲ್ಲಿ ತುಂಬ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ, ಆಮೇಲೆ ನೋಡಿದ್ಯಾ ಅಂತ ನಾನು ಕೇಳ್ತಾ ಇದ್ದೀನಿ ಇಲ್ಲಿ। ವಿ ಆರ್ ನಾಟ್ ಹಾಲಿವುಡ್ ಸೆಲೆಬ್ರಿಟೀಸ್ ಟು ಹ್ಯಾವ್ ಅನ್ ಎಕ್ಸ್ಟ್ರಾವಗೆಂಟ್ ಲೈಫ್ ಸ್ಟೈಲ್, ಅಂದರೆ ಅವಶ್ಯಕತೆಗಿಂತ ಹೆಚ್ಚು ಮಿತಿಮೀರಿ ಖರ್ಚು ಮಾಡಿ ನಡೆಸುವಂಥ ಲೈಫ್ ಸ್ಟೈಲ್। ಐ ಹೇಟ್ ದ ಎಕ್ಸ್ಟ್ರಾವಗೆಂಟ್ ಯೂಸ್ ಆಫ್ ಪ್ಯಾಕೇಜಿಂಗ್ ಆನ್ ಪ್ರಾಡಕ್ಟ್ಸ್, ಕೆಲವೊಂದು ಪ್ರಾಡಕ್ಟ್ಗಳಲ್ಲಿ ಪ್ಯಾಕೇಜಿಂಗ್ ಮಾಡಿರ್ತಾರೆ, ಪ್ಯಾಕೇಜಿಂಗಲ್ಲಿ ತುಂಬ ಖರ್ಚು ಮಾಡಿರ್ತಾರೆ, ವೇಸ್ಟ್ ಮಾಡಿರ್ತಾರೆ ದುಡ್ಡು, ಅಷ್ಟು ಬೇಕಾಗಿರೋದಿಲ್ಲ, ಸೊ ಎಕ್ಸ್ಟ್ರಾವಗೆಂಟ್ ಯೂಸ್ ಆಫ್ ಪ್ಯಾಕೇಜ್, ಅದನ್ನು ಹೇಳ್ತಾ ಇದ್ದೀನಿ, ಐ ಡೋಂಟ್ ಲೈಕ್ ಇಟ್ಸ್ ಅಂತ, ರೈಟ್? ನೆಕ್ಸ್ಟ್ ಒನ್, ಅಸ್ಥೆಟಿಕ್ ಅಂದರೆ ಬ್ಯೂಟಿಗೆ ರಿಲೇಟೆಡ್ ಆಗಿರೋದು, ಒಂದು ಬ್ಯೂಟಿನ ಅಪ್ರಿಷಿಯೇಟ್ ಮಾಡುವಾಗ ಅಸ್ಥೆಟಿಕ್ ವರ್ಡ್ ಯೂಸ್ ಆಗುತ್ತೆ। ಇಲ್ಲಿ ನೋಡಿ, ದ ನ್ಯೂ ಕಾಲೇಜ್ ಬಿಲ್ಡಿಂಗ್ ಹ್ಯಾಸ್ ನೋ ಅಸ್ಥೆಟಿಕ್ ಅಪೀಲ್, ಅಂದರೆ ಕಾಲೇಜ್ ಬಿಲ್ಡಿಂಗ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿಲ್ಲ, ಅದರಲ್ಲಿ ಅಷ್ಟು ಬ್ಯೂಟಿ ಇಲ್ಲ, ಅಂದರೆ ಅಸ್ಥೆಟಿಕ್ ಅಪೀಲ್ ಇಲ್ಲ, ಅಂದರೆ ಒಂದು ರೀತಿ ಸೌಂದರ್ಯಯುತವಾಗಿಲ್ಲ ಅದು। ಮೈಸೂರು ಹ್ಯಾಸ್ ಚೇಂಜ್ಡ್ ಅ ಲಾಟ್ ಬಟ್ ಇಟ್ಸ್ ಅಸ್ಥೆಟಿಕ್ ಇಸ್ ಸ್ಟಿಲ್ ದ ಸೇಮ್, ಅಂದರೆ ಅದರ ಬ್ಯೂಟಿ, ಅಂದರೆ ಬ್ಯೂಟಿನ ಅಪ್ರಿಷಿಯೇಟ್ ಮಾಡುವಾಗ ಈ ವರ್ಡ್ ಯೂಸ್ ಮಾಡ್ತಾರೆ ಅಸ್ಥೆಟಿಕ್ ಅಂತ, ಅಂದರೆ ಈ ಥರ ಹೇಳಿ ಅದರ ಸೌಂದರ್ಯ ಇನ್ನೂ ಚೇಂಜ್ ಆಗಿಲ್ಲ, ಅದೇ ಥರನೇ ಇದೆ। ದ ಟೆಂಪಲ್ ಗಿವ್ಸ್ ಗ್ರೇಟ್ ಅಸ್ಥೆಟಿಕ್ ಪ್ಲೆಷರ್, ಅಸ್ಥೆಟಿಕ್ ಪ್ಲೆಷರ್ ಅಂದರೆ ಆ ಬ್ಯೂಟಿನ ನೋಡಿ ನಿಮಗುಂಟಾಗುವ ಆನಂದ, ಅದೆಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ ಅದನ್ನು ನೋಡಿದ್ರೇ ನಿಮಗೆ ಖುಷಿಯಾಗುತ್ತೆ, ಅಸ್ಥೆಟಿಕ್ ವ್ಯಾಲ್ಯೂ ಇರುತ್ತೆ ಅದಕ್ಕೆ। ದ ಮೈಸೂರು ಪ್ಯಾಲೇಸ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಅಸ್ಥೆಟಿಕಲಿ ಪ್ಲೀಸಿಂಗ್, ಪ್ಲೀಸಿಂಗ್ ಆಗಿದೆ ಅಂದರೆ ಅದರ ಸೌಂದರ್ಯದಿಂದ ನಿಮಗೆ ಆನಂದ ಉಂಟಾಗುತ್ತೆ, ಅಸ್ಥೆಟಿಕಲಿ ಪ್ಲೀಸಿಂಗ್। ಸೊ ಈ ಫ್ರೇಸ್ ಅಸ್ಥೆಟಿಕಲಿ ಪ್ಲೀಸಿಂಗ್ ತುಂಬ ಕಡೆ ಈ ಥರನೇ ಇರುತ್ತೆ, ನೀವು ಯಾವುದಾದ್ರೂ ಒಂದು ಬ್ಯೂಟಿಫುಲ್ ಪೇಂಟಿಂಗ್ ನೋಡಿದಾಗ, ಒಂದು ಬ್ಯೂಟಿಫುಲ್ಲಿ ಡಿಸೈನ್ ಮಾಡಿರೋ ಫೋನ್ ಆಗಿರ್ಬೋದು, ಮನಿ, ಬ್ಯೂಟಿಫುಲ್ಲಿ ಡಿಸೈನ್ ಮಾಡಿರೋ ನೀವು ಏನನ್ನಾದರೂ ನೋಡಿದಾಗ ಅದನ್ನು ನೋಡಿ ನಿಮಗೆ ಖುಷಿ ಆಗ್ತಾ ಇದೆ ಅಂದರೆ ನೀವು ಹೇಳ್ಬೋದು ಇಟ್ ಇಸ್ ಅಸ್ಥೆಟಿಕಲಿ ಪ್ಲೀಸಿಂಗ್ ಅಂತ, ರೈಟ್? ಆ್ಯಂಡ್ ಲಾಸ್ಟ್ ಒನ್, ಪ್ರಿಟೆನ್ಷಿಯಸ್ ಅಂದರೆ ಆಡಂಬರದ, ಅದಕ್ಕಷ್ಟು ಇಂಪಾರ್ಟೆನ್ಸ್ ಇರೋದೇ ಇಲ್ಲ, ಅದಕ್ಕಷ್ಟು ವ್ಯಾಲ್ಯೂ ಇರೋದಿಲ್ಲ, ಬಟ್ ಹೆಚ್ಚಿನ ವ್ಯಾಲ್ಯೂ ಅಂತ ತೋರಿಸೋದು, ತುಂಬ ಹೆಚ್ಚು ದೊಡ್ಡ ದೊಡ್ಡದಾಗಿ ಮಾತಾಡೋದು, ಕೇಳಿರ್ತಿರಲ್ಲ ಪ್ರಿಟೆನ್ಷಿಯಸ್ ಪೀಪಲ್ ಅಂದರೆ ಆಡಂಬರದ ಜನ, ಪ್ರಿಟೆನ್ಷಿಯಸ್ ಟಾಕ್ ಆಡಂಬರದ ಮಾತು, ಪ್ರಿಟೆನ್ಷಿಯಸ್ ಲೈಫ್ ಸ್ಟೈಲ್, ಇಟ್ ಸೌಂಡ್ಸ್ ಅ ಬಿಟ್ ಪ್ರಿಟೆನ್ಷಿಯಸ್ ಅಂದರೆ ನೀನು ಹೇಳೋ ಮಾತು ಪ್ರಿಟೆನ್ಷಿಯಸ್ ಆಗಿದೆ ಅಂದರೆ ಓವರ್ ಎಕ್ಸಾಜಿರೇಟೆಡ್ ಆಗಿದೆ, ನಾರ್ಮಲ್ ಆಗಿಲ್ಲ, ರೈಟ್? ದಟ್ಸ್ ಅ ಪ್ರಿಟೆನ್ಷಿಯಸ್ ಸಿಲ್ಲಿ ಫಿಲ್ಮ್, ಫಿಲ್ಮ್ ಆ ಥರ ಇದ್ರೆ ನೀವು ಹೇಳ್ಬೋದು ದೋಸ್ ಪೀಪಲ್ ಆರ್ ಸೋ ಪ್ರಿಟೆನ್ಷಿಯಸ್, ಆಡಂಬರದ ಜನ,
ಅವಾಗ ಹೇಳ್ಬೋದು ಸ್ಟಾಪ್ ಯುವರ್ ಪ್ರಿಟೆನ್ಷಿಯಸ್ ಬಿಹೇವಿಯರ್ ದಟ್ ರೆಸ್ಟೋರೆಂಟ್ ಇಸ್ ಪ್ರಿಟೆನ್ಷಿಯಸ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಅಂದರೆ ಆ ರೆಸ್ಟೋರೆಂಟ್ನಲ್ಲಿ ಏನೂ ಅಷ್ಟು ಚೆನ್ನಾಗೇ ಇರೋದಿಲ್ಲ ಬಟ್ ಅದು ಎಕ್ಸ್ಪೆನ್ಸಿವ್ ಇದೆ ಪ್ರಿಟೆನ್ಷಿಯಸ್ ಆಗಿದೆ ರೈಟ್ ಗೊತ್ತಾಯ್ತಲ್ಲ ಸೊ ಎಲ್ಲದನ್ನು ನೋಟ್ಸ್ ಮಾಡ್ಕೊಳ್ಳಿ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು